ಹೆಲೋ ಶಾಂತಿ ಅವರೇ, ಏನ್ ಮಾಡ್ತಾ ಇದ್ದೀರಿ? ಮಧ್ಯಾಹ್ನ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದು. ಅದು ನಿನ್ನ ಅಣ್ಣನಿಗೆ ಒಳ್ಳೇದಾಗಿದೆ ಹೇಳಿ, ಈಗ ರಾತ್ರಿಗೆ ಸಹ ಚಿಕನ್ ದಮ್ ಬಿರಿಯಾನಿ ಮಾಡಂತ. ಓ ದೇವರೇ, ಈ ಕತ್ತಲ ರಾತ್ರಿಯಲ್ಲಿ ಅಲ್ಲಿ ಲೈಟ್ ಉಂಟಲ್ಲ, ಅಷ್ಟು ಸಾಕು. ಆಯ್ತಾ, ನೀನ್ ಸಹ ತಿಂತಿಯಲ್ಲ? ನೀವು ಮಾಡಿಕೊಟ್ರೆ ತಿಂತೇನೆ, ಆದ್ರೆ ನೀವು ಮಗನಿಗೋಸ್ಕರ ಮಾಡುದಲ್ಲ. ನಿನಗೂ ಕೇಳಿ, ನೀನು ಎಷ್ಟು ಹೇಳಿದ್ಮೇಲಲ್ಲ ಮಾಡಿದ್ದು. ಇಲ್ಲ, ನೀವು ತಿನ್ನೋದಿಲ್ವಾ? ಇಲ್ಲ, ನಾನ್ ನಾನ್ ವೆಜ್ ಅಲ್ಲಿ ತಿಂತೇನೆ. ಯಾಕೆ? ನಂಗೆ ಬೇಡ ಅಂತ ಆಗಿದೆ. ತಿಂತೇನೆ, ನೆಕ್ಸ್ಟ್ ಇಯರ್ ಇಂದ ಸೀ ಫುಡ್ ತಿನ್ಬೇಕಂತ ಉಂಟು, ನೆಕ್ಸ್ಟ್ ಇಯರ್ ಮೇನ್ ಅಂತ. ಗುಡ್ ಗುಡ್. ಸ್ವಲ್ಪ ನೋಡುವನ, ಅದು ರೈಸ್ ನೋಡ್ಬೋದಾ? ಕುಕ್ ಆಗ್ತಾ ಉಂಟಾ? ಅದ್ರ ಮೇಲೆ ಎಂತ ಗೀ ಹಾಕಿದೀರಾ? ಅದರಲ್ಲಿ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ, ಮತ್ತೆ ಸ್ವಲ್ಪ ಸಾಯಿ ಜೀರಾ, ಮತ್ತೆ ಬೇ ಲೀಫ್, ಒಂದು ಪೀಸ್ ಸಿನಮನ್ ಸ್ಟಿಕ್ಸ್, ಆಮೇಲೆ ಕ್ಲೋವ್ ಹಾಕಿದ್ದೇನೆ, ಆಮೇಲೆ ಒಂದು 2 teaspoon ಎಣ್ಣೆ, ಮತ್ತೆ ಇದು ಉಪ್ಪು ಹಾಕಿದ್ದೇನೆ, ಒಂದು 1.5 teaspoon ಉಪ್ಪು ಹಾಕಿದ್ದೇನೆ. ರೈಸ್ಗೆ ಸ್ವಲ್ಪ ಉಪ್ಪು ಬೇಕು, ಇಲ್ಲಾಂದ್ರೆ ಬಿರಿಯಾನಿಯಲ್ಲಿ ಸಪ್ಪೆ ಆಗ್ತದೆ. ಅದಕ್ಕೆ ಈಗ ದಮ್ ಬಿರಿಯಾನಿ ಮಾಡೋದು. ಅದು ಆ ಸೈಡ್ ಇದು ಒಗ್ಗರಣೆಗಿಟ್ಟದು, ಇದು ಮತ್ತೆ ಅದು, ಅದಕ್ಕೆ ಈಗ ಆನಿಯನ್ ಎಲ್ಲ ಬ್ರೌನ್ ಮಾಡ್ಲಿಕ್ಕೆ ಉಂಟದು, ಮತ್ತೆ ಇದ್ರಲ್ಲಿ ಒಗ್ಗರಣೆ ಹಾಕಿ ಚಿಕನ್ ಎಲ್ಲ ಹಾಕಿ, ಮತ್ತೆ ಇದ್ರಲ್ಲಿ ಮಾಡಿದ ರೈಸ್ ಅನ್ನು ಅದಕ್ಕೆ ಹಾಕಿ ದಮ್ ಇಡ್ಲಿಕ್ಕೆ ಉಂಟು. ಹೌದಲ್ಲ? ಇದು ಇಲ್ಲಿ ಇಲ್ಲಿ ನಾನೆಲ್ಲ ನನ್ನದು ಮಸಾಲ ಇಟ್ಟಿದ್ದೇನೆ. ಇದು ಒಗ್ಗರಣೆಗೆ ಮತ್ತೆ ಇದು ಇದು ಇದಕ್ಕೆ ರೋಸ್ಟ್ ಮಾಡ್ಲಿಕ್ಕೆ, ಮತ್ತೆ ಗ್ರೇಪ್ಸ್ ಇದೆ, ಇದು ಡ್ರೈ ಗ್ರೇಪ್ಸ್ ಇದೆ, ಕಿಸ್ಮಿಸ್, ಮತ್ತೆ ಇದು ಆನಿಯನ್ ಇದೆಲ್ಲ ಹಾಕ್ಲಿಕ್ಕಿಲ್ಲ. ಇದರಲ್ಲಿ ಹಾಫ್ ಬ್ರೌನ್ ಮಾಡ್ಲಿಕ್ಕೆ, ಕ್ಯಾರಮಲೈಸ್ ಮಾಡ್ಲಿಕ್ಕೆ, ಮತ್ತೆ ಹಾಫ್ ನನ್ಗೆ ಒಗ್ಗರಣೆಗೆ, ಮತ್ತೆ ಇದು ಮಸಾಲ. ಇದು ಮಸಾಲದಲ್ಲಿ ಇಲ್ಲ ಇಲ್ಲ, ಇದು ಮಸಾಲ ಗ್ರೀನ್ ಕಲರ್, ಯಾಕಂದ್ರೆ ಇದರಲ್ಲಿ ಪುದೀನಾ ಲೀಫ್ ಇದೆ, ಮತ್ತೆ ಕೊರಿಯಾಂಡರ್ ಲೀಫ್ ಇದೆ, ಮತ್ತೆ ಗಾರ್ಲಿಕ್ ಇದೆ, ಒಂದ್ 4 green chilli ಇದೆ ಅಷ್ಟೇ, ಮತ್ತೆ ಇದಿದೆ ಜಿಂಜರ್ ಇದೆ ಇಷ್ಟೇ ಹಾಕಿ, ಮತ್ತೆ 2 onion ಮೀಡಿಯಂ ಸೈಜ್ ಹಾಕಿ ಗ್ರೈಂಡ್ ಮಾಡಿ ಇಟ್ಟದ್ದು ಮಧ್ಯಾಹ್ನ. ಅದರಲ್ಲಿ ಹಾಫ್ ಮಧ್ಯಾಹ್ನ ತೆಗ್ದಿದ್ದೇನೆ, ಇದೊಂದು ಹಾಫ್ ಉಳಿದಿದೆ, ಇದನ್ನ ಈಗ ಇದರಲ್ಲಿ ನೀವು ಸ್ವಲ್ಪ ಖಾರ ಮಾಡಬೇಕು. ಇದರಲ್ಲಿ ಬೇ ಲೀಫ್ ಇದೆ, ಮತ್ತೆ ಇದರಲ್ಲಿ ಇದು ಇದೆ ಏನ್ ಗೊತ್ತಾ, ಕಸೂರಿ ಮೇಥಿ ಇದೆ, ಸ್ಟಾರ್ ಅನೈಸ್ ಇದೆ, ಮತ್ತೆ ಕಾರ್ಡಮಮ್ ಇದೆ, ಮತ್ತೆ ಸಿನಮನ್ ಸ್ಟಿಕ್ ಇದೆ, ಮತ್ತೆ ಕ್ಲೋ ಇದೆ. ಇದರಲ್ಲಿ ಒಟ್ಟರೆ ತುಂಬಾ ಚಂದ ಕಾಣ್ತಾ ಉಂಟು. ಮತ್ತೆ ಇನ್ನೊಂದು ಐಟಮ್ ಉಂಟು, ಇದು ಮೇನ್ ಐಟಮ್, ಕಿಂಗ್. ಅದು ಎಲ್ಲಿದೆ? ಇದು ಕಿಂಗ್ ಇಲ್ಲದಿದ್ರೆ ಇದು ಬಿರಿಯಾನಿ ಆಗುದಿಲ್ಲ. ಎಲ್ಲಿದೆ? ಇದು ಒಂದು ಘೀ ಇದೆ ಇಲ್ಲಿ ತೋರಿಸಿ, ಮತ್ತೆ ಹಾಕ್ತೇವೆ ಕಿಂಗ್ ಸ್ವಲ್ಪ ನಂದಿನಿ ಘೀ, ಘೀ ಇದೆ, ಮತ್ತೆ ಕಿಂಗ್ ಆಫ್ ದ ಕಿಂಗ್ ನಂದು ಮ್ಯಾರಿನೇಟೆಡ್ ಚಿಕನ್. ಇದು ಚಿಕನ್ ಮ್ಯಾರಿನೇಷನ್ ಗೆ ನಾನು ಕರ್ಡ್ಸ್ ಹಾಕಿದ್ದೇನೆ, ಮತ್ತೆ ಸಾಲ್ಟ್ ಹಾಕಿದ್ದೇನೆ, ಆಮೇಲೆ ಇದಕ್ಕೆ ನಾನು ಲೆಮನ್ ಹಾಕಿದ್ದೇನೆ, ಹಾಫ್ ಸ್ಕ್ವೀಸ್ ಮಾಡಿ ಅದ್ರ ಲೆಮನ್ ಜ್ಯೂಸ್ ಹಾಕಿದ್ದೇನೆ, ಹಾಫ್ ಲೆಮನ್ದು. ಆಮೇಲೆ ಚಿಲ್ಲಿ ಪೌಡರ್ ಇದೆ, ಜೀರಾ ಪೌಡರ್ ಇದೆ, ಕೊರಿಯಾಂಡರ್ ಪೌಡರ್ ಇದೆ, ಗರಂ ಮಸಾಲಾ ಇದೆ, ಆಮೇಲೆ ಪೆಪ್ಪರ್ ಪೌಡರ್ ಇದೆ ಇದ್ರಲ್ಲಿ, ಆಮೇಲೆ ಇದರಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ರೆಡಿಮೇಡ್ ಬರುತ್ತಲ್ಲ ಸ್ವಲ್ಪ ಹಾಕಿದ್ದೀನಿ, ಎಲ್ಲಾನು ಒಂದು 1/2 teaspoon ಹಾಕಿದ್ದೀನಿ ಅಷ್ಟೇ. ಹಾಗೆ ಫುಲ್ ಗಮ್ಮತ್ ಮನೆಯಲ್ಲಿ. ಇವತ್ತು ಗಮ್ಮತ್, ಇವತ್ತು ಹಸಿವಾಗ್ತಾ ಉಂಟು, ಬೇಗ ಮಾಡಿ. ಓಕೆ ಸರಿ, ಮಾಡ್ತೇನೆ. ಇದು ನಂದು ಸ್ಪೆಷಲ್ ಇನ್ವೆನ್ಷನ್. ಇನ್ವೆನ್ಷನ್? ಇದು ಆಕ್ಚುಲಿ ಆನ್ಸೆಸ್ಟರಲ್ ಡೇಸ್ ಅಲ್ಲಿ ಅದಕ್ಕೆ ಅಂತ ಒಂದು ಕಬ್ಬಿಣದ ಇಲ್ಲದ್ರೆ ತಾಮ್ರದ್ದು ಒಂದು ಹೀಗೆ ರೌಂಡ್ ಒಂದು ವಸ್ತು ಇರ್ತಾಯ್ತು, ಪೈಪ್ ಇರ್ತಾ ಇತ್ತು, ಅದಕ್ಕೆ ಓಟೆ ಓಟೆ ಅಂತ ಕರೆಯುವುದು ಅವರು, ಓಟೆ. ಆಯ್ತಾ, ಈ ಓಟೆಯಲ್ಲಿ ಹೀಗೆ ಊದುದು, ಯಾಕಂದ್ರೆ ಡೈರೆಕ್ಟ್ ಆಗಿ ಫ್ಲೇಮ್ ಹತ್ರ ಹೋಗಿ ಊದಿದ್ರೆ ಅದ್ರದ್ದು ಒಂದು ಸ್ಮೋಕ್ ಹೆಲ್ತ್ಗೆ ಇಫೆಕ್ಟ್ ಆಗ್ಬಹುದು, ಅಥವಾ ಹೀಟ್ಗೆ ನಮ್ಗೆ ಜಾಸ್ತಿ ಇದಾಗ್ಬಹುದು, ಹೆಲ್ತ್ ಇಫೆಕ್ಟ್ ಆಗ್ಬಹುದು, ಮತ್ತೆ ಕಣ್ಣಿಗೆಲ್ಲ ಹೋಗಿ ಹೋಗ್ತದಲ್ಲ. ಅದಕ್ಕೆ ದಿಸ್ ಇಸ್ ದ ವೇ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್. ಇದು ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೆ ಇದು ಓಟೆ ನನ್ನದು ಸ್ಪೆಷಲ್ ಇನ್ವೆನ್ಷನ್. ಇಲ್ಲಿ ಒಂದು ಕಟ್ಟಾದ ಪೈಪ್ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡ್ತಿದ್ದೇನೆ ಈಗ. ಇದನ್ನು ಊದಿ ಊದ್ಲಿಕ್ಕೆ ಶಕ್ತಿ ಸಾಲ್ತಾ ಇಲ್ಲ, ನಂಗೆ ನಗು ಬರ್ತು, ನಾನು ಅಜ್ಜಿ ಕಾಲಕ್ಕೆ ವಾಪಸ್ ಹೋಗ್ತಿದ್ದೀನಿ. ಎಸ್, ನಾನು ಅನ್ನ ಬಗ್ಗಿಸ್ಲಿಕ್ಕೆ ನಂದು ಈಗ ರೈಸ್ ಕುಕ್ಕಿಂಗ್ ಇಟ್ಟಿದ್ದೇನಲ್ಲ, ಅದು ಒಂದು 70-80% ಕುಕ್ ಮಾಡುದು. ಇದು ಫುಲ್ 100% ಕುಕ್ ಮಾಡ್ಲಿಕ್ಕಿಲ್ಲ, ನಾನು ಕುಕ್ ಮಾಡಿ ಅಂದ್ರೆ 80% 70-80% ಸ್ವಲ್ಪ ಬೇಯ್ಲಿಕ್ಕೆ ಸ್ವಲ್ಪ ಬಾಕಿ ಇದೆ ಅಂತ ಹೇಳುವಾಗ ತೆಗೆದು
ಅದು ನೀರು ಅದರಲ್ಲಿ ಇಳಿದು ಹೋಗ್ತದಲ್ಲ ಅದಕ್ಕೆ ಇದಕ್ಕೆ ಹಾಕಿ ಅದನ್ನು ಮುಚ್ಚಿಡುದು. ಮತ್ತೆ ಇಲ್ಲಿ ನಂದು ಆನಿಯನ್ ಎಲ್ಲ ಕ್ಯಾರಮಲೈಸ್ ಎಲ್ಲ ಮಾಡುವಾಗ ಇದು ರೈಸ್ ಎಲ್ಲ ಆಗಿ ಸೆಟ್ ಆಗಿ ಇರ್ತದೆ. ಆಯ್ತಾ, ನಿಮಗೆ ನಾನು ಅಕ್ಕಿ ತೋರಿಸ್ತೇನೆ ನೋಡು. ಆಗಿದೆ ಇದು ಸಡನ್ ಆಗಿದೆ ನೋಡು. ನಾನು ಇಲ್ಲಿ ಬಗ್ಗಿಸುವ ಆಯ್ತಾ. ಆಯ್ತು, 2 ಮಿನಿಟ್ಸ್ ಆಯ್ತು, ಅನ್ನ ರೆಡಿ ಆಗಿದೆ. ನಾನು ಈಗ ಬಗ್ಗಿಸುವ ಆಯ್ತಾ. ಅಲ್ಲದೆ ಮತ್ತೆ ಅನ್ನ ಮುಟ್ಟಿ ಆಗ್ತದೆ. ಇದು ಸ್ವಲ್ಪ ಬೆಂಕಿ ವಾಪಸ್ ತರುವ, ಇಲ್ಲದ್ರೆ ಕೈಗೆ ಇದಾಗ್ತದೆ. ಆಯ್ತಾ, ನಾನು ಬಗ್ಗಿಸುವ ಇಲ್ಲಿ. ಎಂತ ಮಾಡುದು ಈಗ? ಈಗ ನನ್ನದು ತುಪ್ಪ ಬಿಸಿಯಾಗಿದೆ ಆಯ್ತಾ. ಈಗ ಅದಕ್ಕೆ ಈರುಳ್ಳಿ ಹಾಕಿ ಕ್ಯಾರಮಲೈಸ್ ಮಾಡುವ ಇದನ್ನು ಆಯ್ತಾ. ಒಳ್ಳ ಫ್ಲೇವರ್ ಬರ್ತದೆ ಇದು ಕ್ಯಾರಮಲೈಸ್ ಮಾಡಿದ್ರೆ ಬಿರಿಯಾನಿಗೆ ಆಯ್ತಾ. ಸ್ವಲ್ಪ ಹೀಗೆ ಬಿಡುವ, ಅದು ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಇದು ಒಂದು 10 ಮಿನಿಟ್ಸ್ ಆದ್ರೂ ಬೇಕು ಇದು ಕ್ಯಾರಮಲೈಸ್ ಆಗ್ಲಿಕ್ಕೆ. ಕ್ಯಾರಮಲೈಸ್ ಅಂದ್ರೆ ಫುಲ್ ಅದು ಬ್ರೌನ್ ಆಗಿ ಹೊರಗೆ ತೆಗೆದು ಪ್ಲೇಟ್ ಅಲ್ಲಿ ಹಾಕಿದ ಕೂಡಲೇ ಕ್ರಿಸ್ಪಿ ಆಗ್ತದೆ ಆಯ್ತಾ. ಈಗ ನಿಮಗೆ ಬಿಡುವ, ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಬರು ಆಯ್ತಾ. ಅದೃಷ್ಟಕ್ಕೆ ಸ್ವಲ್ಪ ಆಗ್ತದೆ ಈಗ ಅಲ್ಲಿ ಇದು ಬಿಟ್ಟಿದೆ ಆಯ್ತಾ. ಕಲರ್ ಪಳ ಕ್ಯಾರಮಲೈಸ್ ಮುಂಚೆ ಹಾಕಿ ಸ್ಮೆಲ್ ಎಲ್ಲ ಕಷ್ಟ. ಎಸ್, ಇದರಲ್ಲಿ ಸಾಯಿ ಜೀರಾ ಉಂಟು, ಮತ್ತೆ ಇದು ಉಂಟು, ಸಿನಮನ್ ಸ್ಟಿಕ್ ಉಂಟು, ಸ್ಟಾರ್ ಅನೈಸ್ ಉಂಟು, ಆಮೇಲೆ ಕಾರ್ಡಮಮ್ ಉಂಟು, ಕ್ಲೋವ್ ಉಂಟು, ಆಮೇಲೆ ಕಸ್ತೂರಿ ಮೆತ್ತೆ ಉಂಟು. ಕ್ಲೋವ್ 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 ಅದು ಕ್ಲೋವ್. ಈಗ ಅದಕ್ಕೆಂತ ಹೇಳ್ತಾರೆ ಆನಿಯನ್ ಹಾಕ್ತಾ ಇದನ್ನಲ್ಲ, ಇದು ಜಸ್ಟ್ ಬಾಡಿಸ್ಲಿಕ್ಕೆ ಆಯ್ತಾ. ಇದು ರೋಸ್ಟ್ ಮಾಡ್ಲಿಕ್ಕಿಲ್ಲ ಗೊತ್ತಾಯ್ತಾ. ಯಾಕೆ ರೋಸ್ಟ್ ಮಾಡ್ಲಿಕ್ಕಿಲ್ಲ? ಯಾಕಂದ್ರೆ ಆಲ್ರೆಡಿ ನಾವು ಒಂದು ರೋಸ್ಟ್ ಮಾಡಿ ಇಟ್ಟಿದ್ದೇವಲ್ಲ, ಇದು ಜಸ್ಟ್ ಇಷ್ಟು ಒಂದು ಇದನ್ನು ಸ್ವಲ್ಪ ಬಾಡಿಸ್ಲಿಕ್ಕೆ ಅಷ್ಟೇ ಆಯ್ತಾ. ನಾನೀಗ ಉದ್ದದ ಇದು ಇದನ್ನು ಯಾಕೆ ಇಟ್ಕೊಂಡಿದ್ದೇನೆ ಗೊತ್ತುಂಟಾ? ನನ್ನ ಕೈಗೆ ಬಿಸಿ ಬರ್ತಾ ಉಂಟು. ಇದು ಗ್ರೀನ್ ಮಸಾಲ ನಾನು ಆಗ ಮಾಡಿದ್ದು ಹೇಳಿದಲ್ಲ ನಿಮಗೆ. ಒಳ್ಳೆ ಬರ್ತಾ ಉಂಟು, ಒಳ್ಳೆ ಬರ್ತಾ ಉಂಟು. ಇದು ಚಿಕನ್ ಹಾಕಿದ್ಮೇಲೆ ಬಂದಿಗೆ ಮ್ಯಾರಿನೇಟೆಡ್ ಚಿಕನ್ ಅಂದ್ರೆ ತಿಂದಿದ್ದೆ ಇಲ್ಲಿ. ಚಿಕನ್ ಅಡ್ಜಸ್ಟ್ ಮೇಕಿಂಗ್ ಆ್ಯಂಡ್ ಫಾರ್ ದಮ್ ಕೀಪಿಂಗ್ ಓಕೆ. ಫಸ್ಟ್ ಇಸ್ ರೈಸ್ ಪುಟ್ಟಿಂಗ್ ನೈಸ್ಲಿ ಸಿ ದಿಸ್ ರೈಸ್ ಓವರ್ನು ಒನ್ ಲೇಯರ್ ರೈಸ್ ಪುಟ್ಟಿಂಗ್. ಈಗ ಒಂದು ಲೇಯರ್ ರೈಸ್ ಹಾಕುವ ಓಕೆ, ಒಂದು ಲೇಯರ್ ಹಾಕುವ ಓಕೆ. ಹಾಕಿ ಅಡ್ಜಸ್ಟ್ ಮಾಡಿ ಇದನ್ನು. ಇದಕ್ಕೆ ನಾವು ನಮ್ಮ ಇದು ಹಾಕುವ, ಏನದು ತುಪ್ಪ ಹಾಕುವ, ಅದನ್ನು ಹಾಕುವ. ಹೀಗೆ ಇದು ಆಗ ನಾವು ಆನಿಯನ್ ಫ್ರೈ ಮಾಡಲಿಲ್ವಾ, ಅದು ತುಪ್ಪ ಇದು ಆಯ್ತಾ. ಇದು ತುಪ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಸಿಗ್ತದೆ. ಹೀಗೆ ಹೀಗೆ ಆಯ್ತಾ. ಆಮೇಲೆ ಈಗ ನಾವು ಆನಿಯನ್ ಫ್ರೈ ಮಾಡಿಟ್ಟಿದ್ವಲ್ಲ ಅದ ನೋಡು, ಇದು ನೋಡಿ ಈಗ ಕ್ರಿಸ್ಪಿಯಾಗಿ ನೋಡಿದ್ಯಾ. ಇದನ್ನ ಒಂದು ಲೇಯರ್ ಹಾಕುದು ಹೀಗೆ ಆಯ್ತಾ. ಒಂದು ಲೇಯರ್ ಹಾಕಿದ್ಮೇಲೆ ಮತ್ತೆ ಪುನಃ ಈಗ ಉಳಿದ ರೈಸ್ ಹಾಕಿದ್ವಿ. ಹೀಗೆ ಇನ್ನೊಂದು ಲೇಯರ್ ಮಾಡುದು ಇದಕ್ಕೆ. ಇದು ಉಳಿದ ತುಪ್ಪವನ್ನು ಹಾಕುದು ಸುರಿಯುದು.
ಈಗ ಉಳಿದ ತುಪ್ಪವನ್ನು ಆಮೇಲೆ ಹಾಕುದು ಹೀಗೆ ಹಾಗೆ ಆಯ್ತಾ. ಉಳ್ದ ಆನಿಯನ್ ಅನ್ನು ಹಾಕುದು ಅದ್ರ ಮೇಲೆ ಆಯ್ತಾ. ಆಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಫುಲ್ ಸೀಲ್ ಮಾಡುದು, ಅದಕ್ಕೆ ಮಾಡಿ ಸೀಲ್ ಮಾಡುದು. ಇದರೊಳಗೆ ಗಾಳಿ ಹೋಗ್ಬಾರ್ದು. ಹೀಗೆ ಮಾಡಿ ಎಲ್ಲ ಕಡೆಯನ್ನ ಈ ಟೈಪ್ ಸೀಲ್ ಮಾಡಿ ಬಿಡುದು. ಹೀಗೆ ಅದಕ್ಕೆ ಇದಕ್ಕೆ ದಮ್ ಬಿರಿಯಾನಿ ಅಂತ ಹೇಳ್ದ, ಅದಕ್ಕೆ ದಮ್ ಮಾಡಿ ಇಡುದು. ಈಗ ಇದಕ್ಕೊಂದು ಮುಚ್ಚಳ ಇಡುವ ಆಯ್ತಾ. ಮುಚ್ಚಳ ಇಟ್ಟು ಇಡ್ತೇನೆ. ಈಗ ಮುಚ್ಚಳ ಅದು ಎಷ್ಟು ಲೆವೆಲ್ ಅಲ್ಲಿ ಉಂಟಲ್ಲ, ಅದಕ್ಕೆ ಸ್ಟ್ರೀಟ್ ಉಂಟಲ್ಲ, ಅದಕ್ಕೆ ಇದು ಮುಚ್ಚಳ ಇಡುದು. ಆಮೇಲೆ ಇದ್ರ ಮೇಲೆ ಏನಾದ್ರೂ ಭಾರವಾಗಿ ಇರುವಂತದ್ದು ಏನಾದ್ರು ಇಟ್ಟು ಬಿಡುದು. ಈಗ ನಮ್ಮದು ಇದು ಭಾರ ಉಂಟು, ಇದನ್ನಿಟ್ಟು ಹೀಗೆ ಇದ್ರ ಮೇಲೆ ಇದನ್ನಿಟ್ಟು ಬಿಡುವ. ಇದು ವೆಯ್ಟ್ ಕರೆಕ್ಟ್ ಆಗ್ತದೆ. ಮತ್ತೆ ಸಹ ವೆಯ್ಟ್ ಸಾಕಾಗದಿದ್ರೆ ಬೇರೆ ಏನಾದ್ರೂ ಅದ್ರೊಳಗೆ ಇಟ್ಟು ಬಿಡುವ. ಹೀಗೆ ಇಟ್ಟು ಬಿಡುವ. ಹಾಗೆ ಎಷ್ಟು ಇಡಬೇಕು ಇದನ್ನು? ಇದು 20 ಮಿನಿಟ್ಸ್ ಸಾಕು. ಹೌದು, 20 ಮಿನಿಟ್ಸ್ ಇಟ್ಟರೆ ಸಾಕು. ಓಕೆ ನೋಡು, ಈಗ 20 ಮಿನಿಟ್ಸ್ ಎಲ್ಲಿ ಇಡಬೇಕು? ಇದು ಬೆಂಕಿದು ಲೆವೆಲ್ ಎಷ್ಟು ಉಂಟು ನೋಡು. ಇದು ಕೆಳಗೆ ಕೆಂಡ ಉಂಟಲ್ಲ, ಈ ಕೆಂಡದ ಇದಕ್ಕೆ ಅದು 20 ಮಿನಿಟ್ಸ್ ಇಟ್ಟರೆ ಸಾಕು. ಇನ್ನು ಬೆಂಕಿ ಎಲ್ಲ ಮಾಡ್ಲಿಕ್ಕಿಲ್ಲ, ಹಾಗೆ ಬಿಟ್ಟು ಬಿಡ್ಬೇಕು ಅದನ್ನು. ಅದು ಅದರಷ್ಟಕ್ಕೆ ಅಲ್ಲಿ ಆಗ್ತಾ ಇರ್ತದೆ. ಓಕೆ, ನಾವೀಗ 20 ಮಿನಿಟ್ಸ್ ಬಿಟ್ಟು ಬಂದು ಓಪನ್ ಮಾಡುವ. ಈಗ ನಮ್ಮ ದಮ್ ಬಿರಿಯಾನಿಯನ್ನು ಓಪನ್ ಮಾಡುವ ಸಮಯ ಆಯ್ತಾ. ಈಗ ಬಡಿಸ್ಬೇಕಾ? ಯೆಸ್, ಪ್ಲೇಟ್ ತಗೊಂಡ್ ಬರ್ತೇನೆ.